ಗುರುಗಳ ಅಷ್ಟಕವನ್ನು ಹೇಳ್ತೇನೆ, ಹೇಳಿ ಮತ್ತೆ ಮಂಗಳಾರತಿ ಬರ್ತಾ ಇದ್ದೀವಿ. ಸುಧೀಂದ್ರ ವಿಭುದೇಷ್ಟ ಸತ್ಯಚಿಂತಾ ಗುರವೋ ಯಸ್ಯ ಕೃಷ್ಣಮನು ತಾರಮಂತ ತೀರ್ಥಪ್ರದಾಹ ತಮಹಂ ವಿದ್ಯಾಮಾನ್ಯಂ ಮಹಾಮಾನ್ಯಂ ನತೋಸ್ಮಿ. ಮೂರು ಗುರುಗಳ ಅನುಗ್ರಹವನ್ನು ಪಡೆದಿದ್ದಾರೆ. ಶತಾಯುಷಿಗಳಾದ ಸುಧೀಂದ್ರ ತೀರ್ಥರು ಕೃಷ್ಣ ಮಂತ್ರವನ್ನು ಉಪದೇಶ ಮಾಡಿದರು. ವಿಭುದ ಇಷ್ಟರು, ವಿಭುದ ಪ್ರಿಯರು ತಾರಮಂತ್ರ ಪ್ರಣವ ಮಂತ್ರವನ್ನು ಉಪದೇಶ ಮಾಡಿ ಸನ್ಯಾಸಾಶ್ರಮವನ್ನು ಕೊಟ್ಟವರು. ಸತ್ಯ ಚಿಂತ ಅಂದರೆ ಸತ್ಯ ಧ್ಯಾನರು. ಸತ್ಯ ಧ್ಯಾನರು ತೀರ್ಥಪ್ರದಾಹ ಆನಂದ ತೀರ್ಥವನ್ನು ಪ್ರದಾನ ಮಾಡಿದವರು. ಮೂರು ಗುರುಗಳು ಹೀಗೆ ಮಹಾಂತಂ ಗುರುವರ ಗುರುಪ್ರವರ ಪ್ರಸಾದವರಿ ನಮ್ ಮಹಾತ್ಮರಾಗಿರ್ತಕ್ಕಂತಹ ಗುರುಗಳು ಗುರುಪ್ರವರ ಪ್ರಸಾದವರಿ ನಮ್ ಮೂರು ಗುರುಗಳ ಶ್ರೇಷ್ಠ ಗುರುಗಳ ಪ್ರಸಾದದ ಬಲವನ್ನು ಹೊಂದಿದವರು. ತಮಹಂ ವಿದ್ಯಾಮಾನ್ಯಂ ಮಹಾಮಾನ್ಯಂ ನತೋಸ್ಮಿ, ಅಂತಹ ಮಹಾಮಾನ್ಯರಾದ ವಿದ್ಯಾಮಾನ್ಯರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಸಿದ್ಧಾಂತ ವರ್ಧನ ವ್ಯಾಪೃತ ಸಭಾಮುಖೇನ ಮಧ್ವಶಾಸ್ತ್ರಾಭ್ಯಸನೆ ಪ್ರದರ್ಶಿತ ಶ್ರಮಾನ್ ಛಾತ್ರಾಂಶ ತೋಷಯ ಮಾಸ ಭೂರಿ ದಕ್ಷಿಣಯ ತಮಹಂ ವಿದ್ಯಾಮಾನ್ಯಂ ಮಹಾಮಾನ್ಯಂ ನತೋಸ್ಮಿ. ಮಧ್ವರಾಡ್ಡಾಂತ ಸಂವರ್ಧನ, ಸಿದ್ಧಾಂತವನ್ನು ಬೆಳೆಸ್ತಕ್ಕಂತಹ ಅದರಲ್ಲಿ ಸಿದ್ಧಾಂತವನ್ನು ಬೆಳೆಸುವುದರಲ್ಲಿ ವ್ಯಾಪೃತವಾಗಿರ್ತಕ್ಕಂತಹ ಮಾಧ್ವರಾಜ್ಯಂತ ಸಭಾಮುಖದಿಂದ ಮಧ್ವಶಾಸ್ತ್ರವು ಓದ್ತಕ್ಕಂತಹ ಅಭ್ಯಾಸ ಮಾಡೋದ್ರಲ್ಲಿ ಬಹಳ ಪರಿಶ್ರಮ ಪಟ್ಟು ಪರೀಕ್ಷೆ ಕೊಟ್ಟಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಬಹಳ ದಕ್ಷಿಣೆ ಕೊಟ್ಟು ಸಂತೋಷ ಪಡಿಸಿದವರು. ಅಂತಹ ವಿದ್ಯಾಪಕ್ಷಪಾತಿಗಳಾಗಿರ್ತಕ್ಕಂತಹ ಗುರುಗಳನ್ನು ಮಹಾಮಾನ್ಯ ಗುರು ನಮಸ್ಕಾರ ಮಾಡ್ತಾ ಇದ್ದೇನೆ. ಯೋ ವಿಶ್ವೇಶ ಗುರುಂ ಪಾಠಯಿತ್ವ ಸಮಂಜಸಂ ವ್ಯತನುತ ವಿದ್ದಲ್ಲಲಾನಂ ಶಿಷ್ಯ ವಾತ್ಸಲ್ಯಾತ್ ಸದ್ವಿದ್ಯಾ ಕಲ್ಪಲತಾಲವಾಲ ಮೂಲ ಹೇತು ತಮಹಂ ವಿದ್ಯಾಮಾನ್ಯಂ ಮಹಾಮಾನ್ಯಂ ನತೋಸ್ಮಿ. ವಿಶ್ವೇಶ ತೀರ್ಥರೆಂಬಂತಹ ಗುರುಗಳಿಗೆ ಚೆನ್ನಾಗಿ ಪಾಠ ಹೇಳಿ ಅವರನ್ನು ಶಿಷ್ಯ ವಾತ್ಸಲ್ಯದಿಂದ ದೊಡ್ಡ ವಿದ್ವಲ್ಲಲಾಮಂ ವಿದ್ವಶ್ರೇಷ್ಠರನ್ನಾಗಿ ಮಾಡಿದರು. ಸದ್ವಿದ್ಯಾ ಕಲ್ಪಲತಾಲವಾಲ ಮೂಲ ಹೇತು, ಮಧ್ವಾಚಾರ ಶಾಸ್ತ್ರ ಎಂಬ ವಿದ್ಯೆ ಅದೇ ಒಂದು ದೊಡ್ಡ ಕಲ್ಪಲತಾ, ಕೇಳಿದ್ದನ್ನೆಲ್ಲ ಕೊಡ್ತದೆ. ಅಂತಹ ಮಧ್ವಶಾಸ್ತ್ರ ಎಂಬಂತಹ ವಿದ್ಯಾ ಕಲ್ಪಲತಕ್ಕೆ ಆಲವಾಲ ಅಂತಿರ್ತಕ್ಕಂತಹದ್ದು ವಿದ್ಯಾಪೀಠ, ಪೂರ್ಣಪ್ರಜ್ಞ ವಿದ್ಯಾಪೀಠ. ಅದಕ್ಕೆ ಮೂಲ ಕಾರಣಭೂತರಾದವರು ಪ್ರೇರಣೆ ಮೂಲಕ ನಮ್ಮ ಗುರುಗಳು. ಅಂತಹ ವಿದ್ಯಾಮಾನ್ಯರನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ. ಮಧ್ವಮತ ಪರಿಪಾಲನಾ ಕೃಷ್ಣ ಪ್ರಸನ್ನೋ ವಿದದೇಯಂ ಸ್ವಾತ್ಮಪೂಜಾ ಮಹಾಭಾಗ್ಯಭಾಜಂ ಅಷ್ಟೋತ್ಕೃಷ್ಟ ಪೀಠಾರೂಢಂ ಯತಿತತಿ ವಂದ್ಯಂ ತಮಹಂ ವಿದ್ಯಾಮಾನ್ಯಂ ಮಹಾಮಾನ್ಯಂ ನತೋಸ್ಮಿ. ಮಧ್ವಶಾಸ್ತ್ರವನ್ನು ಸರ್ವತೋಮುಖವಾಗಿ ಪ್ರತಿವಾದಿಗಳು ಖಂಡನೆ ಮಾಡಿದಾಗ ಅದನ್ನೆಲ್ಲ ಖಂಡನೆ ಮಾಡಿ ಸರ್ವತೋಮುಖವಾಗಿ ಮಧ್ವಶಾಸ್ತ್ರವನ್ನು ರಕ್ಷಣೆ ಮಾಡಿದ ಕಾರಣದಿಂದಲೇ ಉಡುಪಿ ಕೃಷ್ಣ ಪ್ರಸನ್ನನಾಗಿ ಯಾವ ಗುರುಗಳನ್ನು ತನ್ನ ಪೂಜಾ ಮಹಾಭಾಗ್ಯವಂತರನ್ನಾಗಿ ಮಾಡಿದ್ನೋ ಅಂತ ಅಷ್ಟೋತ್ಕೃಷ್ಟವಾದ ಹೃಷಿಕೇಶ ಪೀಠವನ್ನು ಏರಿರ್ತಕ್ಕಂತಹ ವಿಶ್ವೇಶ ತೀರ್ಥಾದಿ ಎಲ್ಲ ಯತಿಶ್ರೇಷ್ಠರಿಂದ ವಂದ್ಯರಾಗಿರ್ತಕ್ಕಂತಹ ಮಹಾಮಾನ್ಯರಾದ ವಿದ್ಯಾಮಾನ್ಯ ನಮಸ್ಕಾರ ಮಾಡ್ತಾ ಇದ್ದೇನೆ. ಜಿತಕರಭಾಜನಂ ಯತಿವೃಂದ ಸದ್ಗುರಂ ಜಿತೇಂದ್ರಿಯ ಗಣಂ ನ್ಯಾಸಧರ್ಮ ವಿಭೂಷಣಂ ಜನಹಿತಕರ ಮಂತ್ರ ಗಣಾಢ್ಯಂ ಯತೀಂದ್ರಂ ತಮಹಂ ವಿದ್ಯಾಮಾನ್ಯಂ ಮಹಾಮಾನ್ಯಂ ನತೋಸ್ಮಿ. ಕರಭಾಜನ ಕರಪಾತ್ರಿಗಳು ಅವರು ಉತ್ತರ ಭಾರತದಲ್ಲಿರ್ತಕ್ಕಂಥ ಕರಪಾತ್ರಿಗಳನ್ನು ಮಧ್ವ ಸಿದ್ಧಾಂತಕ್ಕನುಗುಣವಾಗಿ ಸರಿಯಾದ ಅರ್ಥವನ್ನು ಹೇಳಿದ್ದಾರೆ. ನೀವು ಮಧ್ವ ಸಿದ್ಧಾಂತಕ್ಕನುಗುಣವಾಗಿ ಅರ್ಥ ಹೇಳಲಿಲ್ಲ ಅಂತ, ಯಾಕಂದರೆ ಗೀತಾ ತಾತ್ಪರ್ಯದಲ್ಲಿ ಒಂದು ಅರ್ಥ ಹೇಳಿದ್ದಾರೆ, ಗೀತಾ ಭಾಷೆ ಹೇಳಿದ್ದಾರೆ. ಗೀತಾ ತಾತ್ಪರ್ಯ ಗೀತಾ ಭಾಷೆಗಳಿಗೆ ಅನುಗುಣವಾದ ಅರ್ಥವನ್ನು ನಾನು ಹೇಳಿದ್ದೇನೆ, ನೀವು ಒಂದು ಅರ್ಥ ಇಟ್ಕೊಂಡು ಇದು ಹೇಳಲಿಲ್ಲ ಅಂತ ಹೇಳಬೇಡಿ. ಗೀತಾ ಭಾಷೆ ಗೀತಾ ತಾತ್ಪರ್ಯ ಎರಡು ಅರ್ಥ ಮಾಡಿದ್ದಾರೆ. ಆ ಒಂದು ಇನ್ನೊಂದು ಗ್ರಂಥದ ರೀತಿಯ ನಾನು ಅರ್ಥ ಹೇಳಿದ್ದೇನೆ. ನನ್ನ ಸಿದ್ಧಾಂತಕ್ಕೆ ವಿರೋಧ ನನಗೆ ಬರುವುದಿಲ್ಲ, ಅಪಸಿದ್ಧಾಂತ ನನಗಿಲ್ಲ ಅಂತ ಹೇಳಿದ್ರು ಕೂಡ ಅವರು ಕಡೆಯವರಲ್ಲ, ಪರಾಜಿತರಾದ ಅಂತ ಹೇಳಿದರು. ಆದರೆ ಮತ್ತೆ ಕೂಡ್ಲಿ ಶಂಕರಾಚಾರ್ಯರು, ಪರಕಾಲಿ ಮಠದವರು, ಮತ್ತೆ ವಿಶೇಷವಾಗಿ ಕಂಚಿ ಮಠದವರೆಲ್ಲ ಇವರಿಗೆ ಅಪಸಿದ್ಧಾಂತ ಬರೋದಿಲ್ಲ. ಸಿದ್ಧಾಂತಕ್ಕೆ ಅನುಗುಣವಾಗಿ ಅರ್ಥ ಹೇಳಿದ್ದಾರೆ, ಅಪಸಿದ್ಧಾಂತ ಬರೋದಿಲ್ಲ. ಅಪಸಿದ್ಧಾಂತ ಬರದಿದ್ದಾಗ ಅಪಸಿದ್ಧಾಂತ ದೋಷ ಬಂತು ಯಾರು ಹೇಳ್ತಾರೋ ಅವರಿಗೆ ನಿರ್ಣಯೋಜ್ಯ ಅನ್ನೋದು ರೂಪವಾದಂತಹ ಒಂದು ದೋಷ ಬರ್ತದೆ. ಅಲ್ಲಿ ಅವರೇ ಪರಾಜಿತರಾದರು. ಹಾಗಾಗಿ ಕರಪಾತ್ರಿಗಳಿಗೆ ಹಿತ, ಅವರ ಕರಪಾತ್ರಿಗಳನ್ನು ಗೆದ್ದಿದ್ದಾರೆ. ಯತಿವೃಂದ ಸದ್ಗುರು ಎಲ್ಲ ವಿಶ್ವೇಶಾದಿ ತೀರ್ಥ ಯತಿಗಳಿಗೆ ಗುರುಗಳಾಗಿದ್ದಾರೆ. ಜಿತೇಂದ್ರಿಯ ಗಣನ ಎಲ್ಲ ಇಂದ್ರಿಯಗಳನ್ನು ಗೆದ್ದಿದ್ದಾರೆ. ಸನ್ಯಾಸ ಧರ್ಮದಿಂದ ವಿಭೂಷಿತರಾಗಿದ್ದಾರೆ. ಜನಹಿತಕರ ಮಂತ್ರ ಗಣಾಢ್ಯಂ ಯತೀಂದ್ರಂ
ಜನರಿಗೆ ಹಿತಕರವಾದ ಧನ್ವಂತ್ರಿ ಮಂತ್ರ, ಆ ಮಂತ್ರ ಸಂತಾನಪ್ರದವಾದ ಮಂತ್ರ, ಎಲ್ಲ ಜನರಿಗೆ ಹಿತವಾದ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಕೆಲವರಿಗೆ ದವ್ಯ ಬಿಡಿಸಿದ್ರು, ಕೆಲವರಿಗೆ ಕುಷ್ಠರೋಗ ಬಿಡಿಸಿದ್ರು, ಕೆಲವರಿಗೆ ಬಾಯಿ ರುಚಿ ಇಲ್ಲಂತೆ. ಅದು ಧಾರವಾಡದ ಯಾರೋ ಒಬ್ಬ ಸೀತಾಬಾಯಿ ಅಂತ, ಅವರಿಗೆ ಬಾಯಿ ರುಚಿಗಿನ ಧನ್ವಂತ್ರಿ ಮಂತ್ರ ಅಂತ ಹೇಳಿ ಬಾಯಿ ರುಚಿ ಉಪಿಸಿದ್ರು. ಕೆಲವರಿಗೆ ಇದೇ ಇಲ್ಲ, ಮಾತೇ ಬರ್ತಾ ಇರಲಿಲ್ಲ. ಇಲ್ಲಿ ಎಲ್ಲರೂ ಕಾಣಲು ಒಬ್ರು ಮಾತೇ ಬರ್ತಾ ಇಲ್ಲ. ಅವ್ರು ನಿತ್ಯ ಆರು ತಿಂಗಳು ತೀರ್ಥ ಕೊಟ್ಟರು, ಕೊನೆಗೆ ಪೂಜೆ ಆಗಿರಲಿಲ್ಲ ಅಂತ ಪಕ್ಕ ಪಕ್ಕ ಹೇಳಿಸುವ ಮಾತು ಬರೆಸಿದ್ರು. ಹಾಗಾಗಿ ಜನರಿಗೆ ಹಿತಕರವಾದ ಮಂತ್ರವನ್ನ, ಮಂತ್ರದ ಸಿದ್ಧಿಯನ್ನು ಪಡೆದವರು ಗುಣಗಳು. ಅಂತಹ ಯತಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಸ್ವಚ್ಛ ಕೌಪೀನ ಜ್ಞಾನತೋ ಜಿತಮಂತ ಧರಂ ಸರ್ವಮೂಲ ವಜ್ರಮೂಲ ಹೇಮ ರಥಾರ್ಪಣ ಕೃತ ಕೃಷ್ಣಾರ್ಚನಂ ಭುವನ ಮಾನ್ಯಂ ವದಾನ್ಯಂ ತಮಹಂ ವಿದ್ಯಾಮಾನ್ಯಂ ಮಹಾಮಾನ್ಯಂ ನತೋಸ್ಮಿ. ಯಾಕೆಂದ್ರೆ ಗುರುಗಳಿಗೆ ಕೃಷ್ಣ ಒಲಿದ, ರಂಗ ಒಲಿದ ದಾಸರು, ಕೃಷ್ಣ ಒಲಿದ ಯತಿಗಳು ಯಾರು? ನಮ್ಮ ಗುರುಗಳು. ಬಹಳ ಹೆಮ್ಮೆಯಿಂದ ಹೇಳಬಹುದು ಅಲ್ವಾ? ಸ್ವಚ್ಛ ಕೌಪೀನ ಮತ್ತು ಸ್ವಚ್ಛ ಜ್ಞಾನ, ಭಗವಂತನ ಜ್ಞಾನ ಸ್ವಚ್ಛವಾದ ಜ್ಞಾನ ಗುರುಗಳದ್ದು. ಜ್ಞಾನಿಪ್ರಿಯತಮ ಸ್ವಚ್ಛ ಕೌಪೀನ ಅಂದ್ರೆ ಅರ್ಥ ಏನು? ಶುದ್ಧ ಕೌಪೀನ ಅಂದ್ರೆ ಬ್ರಹ್ಮಚರ್ಯ, ಸರಿಯಾದ ಬ್ರಹ್ಮಚರ್ಯ, ಸನ್ಯಾಸ ಧರ್ಮ ಮತ್ತು ಜ್ಞಾನದಿಂದ ಜಿತ ಮಂದಧರಂ, ಮಂದದ ಮಂತಪಾಶಧರನಾದ ಕಡಗೋಲು ಕೃಷ್ಣನನ್ನ ಗೆದ್ದು ಸರ್ವ ಮೂಲ ಪಾಠ ಎರಡು ಪರ್ಯಾಯ ಮಾಡಿದ್ದಾರೆ. ಯಾರು ಬೇಕಾದ್ರೂ ಬನ್ರಿ ಅಂತ ಹೇಳಿ ಎಲ್ಲರಿಗೂ ಪಾಪ ಅವರು ಪಾಠ ಕೇಳಲು ಮಾತ್ರ ಬಂದದ್ದಲ್ಲ, ಮಕ್ಕಳು ಮರಿಮಕ್ಕಳು ಎಲ್ಲ ಬಂದ್ರು, ಎಲ್ಲರಿಗೂ ಫಸ್ಟ್ ಕ್ಲಾಸ್ ಆಗಿ ಕೊಡಗು ಮಾಲೆಯಲ್ಲಿ ಬೇರೆ ಕಡೆಯಲ್ಲೆಲ್ಲ ಅವರಿಗೆ ಊಟ ವಸತಿ ಕೊಟ್ಟು ಪಲಾರ ಏನು ಊಟ ಎರಡು ವರ್ಷ ಭರ್ಜರಿಯಾಗಿ ಪಾಠ ಹೇಳಿ ಎರಡು ಥರದ ಮಿಷ್ಟಾನ್ನ ಕೊಟ್ಟರು. ಹಾಗಾಗಿ ಅದೇ ಹೇಳ್ತಾ ಇದ್ದಾರೆ, ಸರ್ವ ಮೂಲ ಪಾಠ ಮಾಡಿದ್ರು, ವಜ್ರಮೂಲಿ ವಜ್ರ ಕಿರೀಟವನ್ನು ಅರ್ಪಣೆ ಮಾಡಿದ್ರು, ಕ್ಷೇಮರಥ ಬಂಗಾರ ರಥ ಅರ್ಪಣೆ ಮಾಡಿದ್ರು, ಕೊನೆಗೆ ಮೊದಲನೇ ಪರ್ಯಾಯದಲ್ಲಿ ಒಂದು ಮಾಡಿದ್ದಾರೆ ಸುವರ್ಣ ತೊಟ್ಟಿರು, ಬಂಗಾರ ತೊಟ್ಟಿರು, ಅದು ಭಂಡಾರಿಕೆರ ಮಠದ ಸುವರ್ಣ ಪೀಠದ ಅದು ಕೂಡ ಅದನ್ನು ತಗೊಂಡಿದ್ದಾರೆ. ಮತ್ತು ಜಾಸ್ತಿ ಬೇಕಾಯಿತು, ಅದನ್ನು ತಗೊಂಡು ಮಾಡಿಬಿಟ್ಟು ಅಂತೂ ಉಡುಪಿ ಕೃಷ್ಣ ಸುವರ್ಣ ಭಂಡಾರಿಕೆರ ಮಠದ ಸುವರ್ಣ ಪೀಠದಲ್ಲಿ ಇವತ್ತಿಗೂ ಕೂಡ ವಿರಾಜಮಾನಾಗಿ ಬಹಳ ಸಂತೋಷ, ನಮಗೆ ಬಹಳ ಸಂತೋಷ. ಅವನು ಮಾಡಿದ ಉಪಕಾರಕ್ಕೆ ನಾವು ಅಷ್ಟು ಮಾಡಿದ್ರೆ ಭಂಡಾರಿಕೆರ ಮಠಕ್ಕೆ ಆ ಗುರುಗಳಿಗೆ ಕೊಟ್ಟಿದ್ದಾರಲ್ಲ ಕೃಷ್ಣನ ಪೂಜೆ, ನಮಗೆ ನಾವು ಬಂಗಾರದ ಪೀಠ ಕೊಟ್ಟದೇನು ದೊಡ್ಡದಲ್ಲ, ಅದು ಮಾಡಲೇಬೇಕಾದದ್ದು ಒಳ್ಳೆ. ಇವತ್ತಿಗೂ ಕೂಡ ತೊಟ್ಟಲೆ ಸುತ್ತಾ ಇದ್ದಾರೆ ಗುರುಗಳು, ಅದು ಯತಿಗಳು ಅಂದ್ರೆ ಅವರು ಪೌಡಿಸಿದ್ದಾರೆ. ಹಾಗಾಗಿ ಅದನ್ನು ಮಾಡಿದ್ದಾರೆ, ಬಂಗಾರ ರಥ ಮಾತ್ರ ಅರ್ಪಣೆ ಮಾಡಿದ್ದಲ್ಲ, ತೊಟ್ಟದನ್ನು ಅರ್ಪಣೆ ಮಾಡಿದ್ದಾರೆ. ಈ ರೀತಿಯಾಗಿ ಮಾಡಿ ಕೃತ ಕೃಷ್ಣಾರ್ಚನಂ ಭುವನಮಾನ್ಯಂ ವದಾನ್ಯಂ, ಕೃಷ್ಣನ ಪೂಜೆ ಮಾಡಿ ಭುವನಮಾನ್ಯರಾದವರು. ವದಾನ್ಯಂ ಅಂದ್ರೆ ಬಹಳ ಉದಾರಿಗಳು, ಬೇಕಾದಾಗೆ ದಾನ ಧರ್ಮ ಮಾಡಿದವರು ಗುರುಗಳು. ತಮಹಂ ವಿದ್ಯಾಮಾನ್ಯಂ ಮಹಾಮಾನ್ಯಂ ನತೋಸ್ಮಿ. ಸತ್ಯ ಋಷಿಕೇಶ ಪೀಠದ್ವಂದ ವಿಭೂಷಣಂ ವಿದ್ಯುನ್ನಯನ ಭಾಸ್ವರಂ ತಪಸಾಂ ವಿಧಾನಂ ಕೃತ ವಿಶ್ವಹಿತಕೃತಂ ಚೀರ್ಣ ಕಾಷ್ಠಮೂನಂ ತಮಹಂ ವಿದ್ಯಾಮಾನ್ಯಂ ಮಹಾಮಾನ್ಯಂ ನತೋಸ್ಮಿ. ಸತ್ಯಪೀಠ, ಸತ್ಯತೀರ್ಥರ ಪೀಠ, ಋಷಿಕೇಶ ಪೀಠ, ಪರಿಮಾರ ಮಠದ ಋಷಿಕೇಶ ಪೀಠ, ಎರಡೂ ಪೀಠಕ್ಕೆ ಒಳ್ಳೆ ಆಭರಣ ಪ್ರಾಯರಾದವರು. ವಿದ್ಯುನ್ನಯನ ಭಾಸ್ವರಂ ವಿಶೇಷವಾಗಿ ಕಣ್ಣಿನಿಂದಲೇ ಅವಚನೇನೈವ ಪ್ರೋಭಾಚೆ, ಇವರು ದೊಡ್ಡವರ ಬಾಯಿಲಿ ಹೇಳಬೇಕಾಗಿಲ್ಲ, ಯಾವ ಶಿಷ್ಯರೂ ಕೂಡ ಅಡ್ವಕೇಟ್ಮೆಂಟ್ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ, ಕಣ್ಣೇ ಅವರ ಎಂದವರನ್ನು ತೋರಿಸ್ತಾ ಇದೆ. ಅಷ್ಟು ತರ್ಜಸ್ಸಿನಿಂದ ಕೂಡಿದ ವಿದ್ಯುತ್ತಿನಂತೆ ನಿಂತಕ್ಕಂತಹ ಕಣ್ಣಿನ ಶೋಭಿಸಿದರಾದವರು. ದೊಡ್ಡ ತಪಸ್ಸಿಗೆ ನಿಧಿಗಳು ಕೃತ ವಿಶ್ವ ಹಿತುಕೃತಂ, ವಿಶ್ವ ಕಲ್ಯಾಣ ಯಾಗ ಮಾಡಿದರು. ಆ ಸಾಮಾನ್ಯ 60 ವರ್ಷದ ಹಿಂದೆ ಅದು ಅಷ್ಟಗ್ರಹ ಯೋಗ ಇತ್ತಾವಾಗ, ಆಗ ವಿಶ್ವ ಕಲ್ಯಾಣ ಯಾಗ ಮಾಡಿದರು. ಅದು ಅವರ ದಾತಾರಿದ್ದರು ಗೃಹಮಂತ್ರಿಗಳು, ಮತ್ತು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿಗಳಾಗಿದ್ದರು. ಅವರು ಗುರುಗಳಿಗೆ ನಮಸ್ಕಾರ ಮಾಡಿದ್ದು ಈ ಫೋಟೋ ಇದೆ ಇಲ್ಲಿಯೂ ಕೂಡ. ಆವಾಗ ಅಲ್ಲಿ ಏನಾಯಿತು, 17 ಡಿಸೆಂಬರ್ 17 ವಿಶ್ವ ಕಲ್ಯಾಣ ಯಾಗ ಇದಾಗಿದೆ, ಚಿಕ್ಕಾಪಟ್ಟೆ ಇದು ಮೋಡಗಳು, ಎಲ್ಲರೂ ಹೆದರಿಬಿಟ್ರು, ಮೋಡಪ್ಪ ಏನು ಮಾಡೋದು, ಏನಾಗಲ್ಲ, ಮಳೆ ಬರಲ್ಲ ಅಂತ ಹೇಳಿದ್ರು. ಮಳೆ ಬರಲೇ ಇಲ್ಲ, ಫಸ್ಟ್ ಕ್ಲಾಸ್ ಆಗಿ ಆಯಿತು. ಉಡುಪಿ ಕೃಷ್ಣರ ರಥ ಸುವರ್ಣೋತ್ಸವ, ಆ ರಥ ಸಮರ್ಪಣೆ ಮಾಡಿಬಿಟ್ಟಿದ್ರು, ಅದು ಜೂನ್ ಇದ್ದರೂ ಬಂದಿದೆ, ಮಳೆಗಾಲ ಅಲ್ಲ, ಎಲ್ಲರಿಗೂ ಆತಂಕ ಪಟ್ಟರು, ಅಯ್ಯೋ ಮಳೆ ಬರುತ್ತೆ, ಏನು ಬರೋದಿಲ್ಲ, ಕೃಷ್ಣನ ರಥದಲ್ಲಿ ಇರುವಾಗ ಮಳೆ ನಿಲ್ತದೆ, ಅಷ್ಟೊತ್ತರ ರಥೋತ್ಸವ ಚೆನ್ನಾಗಿ ನಡುತ್ತೆ, ಏನು ಹೆದರಬೇಡಿ ಅಂತ ಹೇಳಿದ್ರು. ಹಾಗೆ ಆಯಿತು, ಅವ್ರಿಗೆ ಮಳೆ ಬರಬಹುದು, ಬಾಂದ್ರೆ ಬರ್ತದೆ, ಇಲ್ಲಾಂದ್ರೆ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅಂತ ಮಳೆಯನ್ನು ಇಂದ್ರದೇವರನ್ನು ತನ್ನ ವರ್ಷದಲ್ಲಿ ಇಟ್ಕೊಂಡಿದ್ದಾರೆ ಗುರುಗಳು. ಹಾಗೆ ಆಯ್ತಾ, ಹಾಗೆ ವಿದ್ಯುನ ಕೃತ ವಿಶ್ವ ಹಿತಕೃತ ಚೀರ್ಣ ಕಾಷ್ಠಮೋನ, 48 ದಿನಗಳ ಕಾಲ ಬದರಿಯಲ್ಲಿ ಇತ್ತು, ಕೇವಲ ಪಾಠ ಮಾತ್ರ, ಮತ್ತೇನು ಮಾತಾಡಲಿಕ್ಕಿಲ್ಲ, ಅಂತ ಕಾಷ್ಠಮೋನ ವ್ರತವನ್ನ ಮಾಡಿದವರು. ತಮಹಂ ವಿದ್ಯಾಮಾನ್ಯಂ ಮಹಾಮಾನ್ಯಂ ನತೋಸ್ಮಿ, ಒಂದ್ಯಾ ಸುಪುತ್ರ ಪ್ರದಂ ಮಂತ್ರವೀರ್ಯ ಮಹಿತಂ
ಭಂಜೆಯೇ ಆದವರಿಗೆಲ್ಲ ಒಳ್ಳೆ ಭಂಜೆ ಇದ್ದವರಿಗೆಲ್ಲ ಒಳ್ಳೆ ಮಂತ್ರ ಪ್ರದಾನ ಮಾಡಿ ಸುಪುತ್ರ ಪ್ರದಾನ ಮಾಡಿದರು. ಮಂತ್ರ ವೀರ್ಯದ ಮಹಾತ್ಮ್ಯ ಉಳ್ಳವರು, ಮಂತ್ರ ವೀರ್ಯದಿಂದ ಪೂಜಿತರಾದವರು. ಸ್ಮೃತಿ ಮಾತ್ರ ಕಷ್ಟಹರಂ ನಷ್ಟ ಸಂಪತ್ಪ್ರದಂ, ಸ್ಮರಣೆ ಮಾಡಿದ್ರೇನೆ ಕಷ್ಟ ಪರಿಹಾರ ಆಗತ್ತೆ, ನಷ್ಟ ಸಂಪತ್ಪ್ರದಂ. ಒಂದು ಮಂತ್ರ ವೀರ್ಯ ಪ್ರದಂಗೆ ಒಂದು ಅದೇ ಸಂದರ್ಭ ಬಂದು ಹೇಳ್ತಾರೆ. ಅವರು ಏನು ಕೈಲಿ ಮುಟ್ಟಿದ್ರೆ ಆಶೀರ್ವಾದ ಮಾತ್ರ ಮಾಡ್ತಾ ಆಗ್ತಿತ್ತು ಎಂಬುದಕ್ಕೆ ಒಬ್ಬ ಅಲ್ಲಿ ಮೆಡ್ರಾಸಿನ ಒಬ್ಬರು ಭಕ್ತರು, ಅವರ ಮಗ ಒಳ್ಳೆ ಕ್ರಿಕೆಟ್ ಆಟ ಆಡ್ತಾ ಇದ್ದ ಅಂದ್ರೆ ಗುರುಗಳು ಬಂದಿದ್ದಾರೆ. ಆಗ ಗುರುಗಳೇ ಈ ಬ್ಯಾಟರ್ ಸ್ವಲ್ಪ ಮುಟ್ಟಿದ್ದೀರಿ. ಗುರುಗಳು ಬಾಬಾ ಏನು ಕ್ರಿಕೆಟ್ ಅಲ್ಲಿ ಏನು ಗೊತ್ತು ಹೇಳಿದ ಬಾಬಾ ಭಕ್ತಿನ ಕೇಳ್ಕೊಂಡಿದ್ದ ಅಂತ ಮುಟ್ಟಿ ಕೊಟ್ಟು. ಆ ವಾಸುದೇವ ದಾಸ ಅಂತ, ಆ ವಾಸುದೇವ ದಾಸ ಏನು ಮಾಡಿದ್ರೆ ಆ ಚೆನ್ನೈಯಲ್ಲಿ ಆ ಮುಟ್ಟಿ ಕೊಟ್ಟಿದ್ದಕ್ಕೆ 200 ರನ್ ಹೊಡೆದು ನಾಟೌಟ್, ಡಬಲ್ ಸೆಂಚುರಿ ಹೊಡೆದು ನಾಟೌಟ್ ಆದ. ಅದನ್ನಂತರ ಸಾರಸ್ ಏನಂದ್ರೆ ಅವನು ಮತ್ತೆ ಇಂಗ್ಲೆಂಡಿನಲ್ಲಿ ದಕ್ಷಿಣ ಭಾರತಕ್ಕೆ ಆಯ್ಕೆಯಾದ. ಇಂಗ್ಲೆಂಡ್ ಅಲ್ಲಿ ಇಂಗ್ಲೆಂಡಿಗೂ ಮತ್ತು ಭಾರತಕ್ಕೂ ಕ್ರಿಕೆಟ್ಗೆ ಏನು ನಡೀತು, ದಕ್ಷಿಣ ಭಾರತ ಅವನೊಬ್ಬ ಆಯ್ಕೆ ಆಗಿದ್ದ ಮೆಡ್ರಾಸಿನವನು ಆಯ್ಕೆಯಾಗಿ ಅಲ್ಲಿ ಚೆನ್ನಾಗಿ ಸಕ್ಸಸ್ ಆದ. ಹಾಗಾಗಿ ಕ್ರಿಕೆಟ್ ಏನಂತ ಗೊತ್ತಿಲ್ಲದವ್ರು ಗುರುಗಳು ಮುಟ್ಟಿದ್ದಕ್ಕೆ ಬಂಗಾರದ ಬ್ಯಾಟ್ ಆಗಿ ಬಂಗಾರದ ಬಂದು ರೈಸ್ ಬಿಟ್ಟ ಅದು ಹೇಳಿದ್ದು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿತ್ತು ಎಂಬುದಕ್ಕೆ ಅಂತ. ಮತ್ತೆ ಇನ್ನೊಂದು ಪ್ರಕರಣ, ಯಾರೊಬ್ಬ ಅವನ ಮಗ ತರ್ಚ್ಕೊಂಡು ಬಿಟ್ಟಿದ್ದಾನೆ, ಮಗ ನಾಪತ್ತೆ ಆಗಿಬಿಟ್ಟಿದ್ದಾನೆ. ನಮ್ಮ ಗುರುಗಳ ಭಕ್ತರಿಗೆ ಒಬ್ಬರಿಗೆ ಮೆಡ್ರಾಸಲ್ಲಿದ್ದಾರೆ, ಅವರಿಗೆ ಅವರು ಫೋನ್ ಮಾಡಿ ಹೇಳಿದ್ರು ಮಗ ತರ್ಸ್ಕೊಂಡಿದ್ದಾನೆ ಏನು ಮಾಡಿದ್ರು ಗೊತ್ತಾಗ್ತಾರೆ ಹತ್ತತ್ಬಿಟ್ರು. ಆವಾಗ ಅವ್ರು ಹೇಳಿದ್ರಂತೆ ವಿದ್ಯಾಮಾನರ ಫೋಟೋ ಇಡಿ ಪ್ರಾರ್ಥನೆ ಮಾಡಿರಿ. ವಿದ್ಯಾಮಾನರ ಫೋಟೋ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಅಳ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸಂಜೆ ಆಗೋಲ್ಲ ಹ್ಯಾಂಗ ಮಾಡಿದ್ದೆ ಸಂಜೆ ಆಗ ಮಗ ನಾನು ಇಲ್ಲಿದ್ದೇನೆ ಬರ್ತೀನಿ ಅದೇನೇ ವಿಷಯ ಇದೆ ಅಂದ್ರೆ ನಷ್ಟ ಸಂಪತ್ ಪ್ರಭ ಕಳೆದೋಗಿರ್ತಕ್ಕಂಥ ಮಗನನ್ನ ಮತ್ತೆ ಕೊಡ್ತು. ಅವರಂತಹ ಕಷ್ಟಹರ ಸ್ಮೃತ ಮಾತ್ರದಿಂದ ಕಷ್ಟವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಅಂತಹ ದುರ್ಮತ ದೂಷಣ ದೀಕ್ಷಾಂಚಿತ ನಿಮ್ನ ಪೀಠ ಅಲ್ಲಿ ಶೃಂಗೇರಿಗೆ ಹೋಗಿದ್ದಾರೆ ನಾವು ಇದ್ದೆ ಒಟ್ಟಿಗೆ. ಆಗಲಿ ವಾಕ್ಯಾರ್ಥ ನನಗೆ ಇಷ್ಟು ಪ್ರಶ್ನೆ ಇದೆ ನಿಮ್ಮ ಅದ್ವೈತ ಮತದಲ್ಲಿ ಈ ಪ್ರಶ್ನೆಗೆ ಉತ್ತರ ಹೇಳಬೇಕಾಗಿದೆ ಅಷ್ಟು ಜಿಜ್ಞಾಸೆಯಿಂದ ಬಂದಿದ್ದೀನಿ ಅಂತ. ಅವ್ರಿಗೆ ಮೊದಲು ಬಂದಿರೋ ಅಧ್ವಾನ ಸ್ವಾಮಿ ಯಾವುದೋ ದೇವರ ಕರ್ಮಾನ ತಿಳ್ಕೊಂಡು ಕೊನೆಗೆ ಯಾರು ಇವರು ಯಾರು ಅದಕ್ಕೆ ನಾನು ಪರಿಚಯ ಕೇಳಿದ್ರು ಮೊನ್ನೆ ಮತ್ತೆ ನಾವು ಬಂದರು ಕೇಳ್ಕೊಂಡ್ರೆ ಯಾರು ಇವರು ಯಾರು ನೀವು ಯಾರು ನಾವು ಪರಿಮಾಣ ಮತ್ತೆ ಬಂದ ದೊಡ್ಡದು ಅಷ್ಟು ಹೇಳಿದ ತಕ್ಷಣ ಸ್ವಲ್ಪ ಯಾಕಂದ್ರೆ ಕನ್ನಡ ಮಂತ ಅದು ಗೊತ್ತಿಲ್ಲ ಏನು ವಿಷಯ ಅವ್ರು ಏನು ಮಾಡಿದ್ದಾರೆ ಮೇಲುಗಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಹೀಗೆ ಸಿಂಹಾಸನ ನಾವಿದ್ದು ಫಸ್ಟ್ ನಾ ಪ್ರತ್ಯಕ್ಷ ಇದೆ ಅಲ್ಲಿ ಮನೆ ಕೆಳಗೆ ಕೆಳಗೆ ಕಾಲು ನಾನು ಒಟ್ಟಿಗೆ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ಬರೀ ಅಲ್ಲೇ ನನಗೆ ಅಪಮಾನ ಮಾಡಿದಂಥ ಮೇಲು ಆಸನ ಎತ್ತರದ ಆಸನ ಊರ್ಧಾಸನ ಇನ್ನು ನಿಮ್ಮ ಕೆಳ ತಗ್ಗಿನಲ್ಲಿ ಹಾಕಿದ್ದಾರೆ ಕೂತ್ಕೊಂಡ್ರು ಗುರು ಅವರಿಗೆ ಅಮಾನ ಅಪಮಾನ ಏನೂ ಇಲ್ಲ ಅದು ಆಶ್ಚರ್ಯ ನನಗೆ ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ನಾನು ಪ್ರತ್ಯಕ್ಷ ನೋಡಿದ್ದೆ ನಾನು ಅವಾಗ ನನಗೆ ಅನೇಕ ಪ್ರಶ್ನೆಗಳಿದೆ ಇದಕ್ಕೆ ಉತ್ತರ ಏನು ಸುಮ್ಮನೆ ಎಲ್ಲ ಪ್ರಶ್ನೆ ಏನು ಆದೇ ಬಾದೇ ಜಾಯಿಗೆ ಹೊತ್ತೋಗುವುದಂತ ಶಂಕರಾಚಾರ್ಯ ಹೇಳಿದ್ದಾರೆ ಅಂತ ಹೇಳಿದರು. ಆವಾಗ ಏನೋ ಸ್ವಲ್ಪ ಮಾತಾಡಿದಾಗ ಮಾಡಿದರು ಇದಕ್ಕೆಲ್ಲ ಪ್ರಶ್ನೆಗಳಿಗೆ ನಮ್ಮ ಕಾಲಡಿಯಲ್ಲಿ ರಾಮಚಂದ್ರ ಶಾಸ್ತ್ರಿಗಳಿದ್ದಾರೆ ಯಾರೊಬ್ಬ ಶಾಸ್ತ್ರಿ ಅಂತ ಹೇಳಿದ್ರು ಅವರನ್ನು ಕೇಳಿದ್ರು. ಅಂದರೆ ಆ ವಾಕ್ಯಾರ್ಥ ಮಾಡುವಾಗ ಒಬ್ಬ ಪೀಠಾಗಿ ಮೇಲುಗಡೆ ಕೂತ್ಕೊಂಡು ಕಾಲು ಬುಡದಲ್ಲಿ ಕುಡಿಸಿದ್ದಕ್ಕೂ ಕುಡಿಸ್ಕೊಂಡು ಕೂತ್ಕೊಂಡ್ಬಿಟ್ರು. ಆದರೆ ಮತ್ತು ಆ ಗುರುಗಳಿಗೆ ಆ ಮತವನ್ನು ದೂಷಣ ಮಾಡುವ ದೀಕ್ಷೆ ಇದ್ದಾಗ ಕೆಳಪೀಠದಲ್ಲಿ ಕೂತ್ಕೊಂಡ್ರು ಆ ದೀಕ್ಷೆಯಿಂದ ಅದು ಅಲಂಕೃತವಾಯಿತು ಪೂಜಿತವಾಯಿತು ಆ ಪೀಠ ಕೆಳಪೀಠ ಕೂಡ ಪೂಜಿತವಾಯಿತು. ದೀಕ್ಷಾಂಚಿತ ನಿಮ್ಮನ ಪೀಠ ತಮಹಂ ವಿದ್ಯಾಮಾನ್ಯಂ ಮಹಾಮಾನ್ಯಂ ನೋಡಿ ಅಂತ ಆ ವಿದ್ಯಾಮಾನ ನಮಸ್ಕಾರ ಮಾಡಿ. ವಿದ್ಯಾಮಾನ ಅಷ್ಟಗಿರದಂ ಪಠತಾಂ ಇಷ್ಟದಂ ಶುಭಂ, ಯಾರು ಪಠನ ಮಾಡ್ತಾರೋ ಅವ್ರಿಗೆ ಇಷ್ಟ ಆಗತ್ತೆ. ಬೇಕಾದ್ರೆ ನೋಡಿ ಪಠನ ಮಾಡಿ ಇಷ್ಟ ಆಗೋದು ಖಚಿತ. ಇಂತಹ ವೇದವ್ಯಾಸರ ಜಯಂತಿಯ ಸಂದರ್ಭದಲ್ಲೇನೆ ಗುರುಗಳ ಆರಾಧನೆ ಬಂದಿದೆ. ಅಂತಹ ಗುರುಗಳಿಗೆ ವಿಶೇಷವಾಗಿ ಪ್ರಿಯವಾದದ್ದು ಜ್ಞಾನ ಕಾರ್ಯ. ಅಂತಹ ಜ್ಞಾನ ಕಾರ್ಯದಿಂದ ದೇವರು ಪ್ರೀತನಾಗ್ತಾನೆ. ಜ್ಞಾನ ಕಾರ್ಯದಿಂದ ದೇವರು ಪ್ರೀತನಾಗ್ತಾ ಅಂತ ಅಂದ್ಕೊಂಡೇ ವಿಶೇಷವಾದ ಜೀವನ ಉದ್ದಗಳಕ್ಕೂ ಜ್ಞಾನಕ್ಕೆ ಮಹತ್ವ
ಕೊಟ್ಟು ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೂದ್ಗಲ್ಯ ಅಂತ ದೀಕ್ಷೆ ತೊಟ್ಟಕ್ಕಿರ್ತಕ್ಕಂತಹದ್ದು ನಮ್ಮ ಗುರುಗಳು ಅವರ ವಿಶೇಷವಾದ ಅನುಗ್ರಹ. ವಿಶೇಷವಾಗಿ ಮುಖ್ಯ ಪ್ರಾಣ ಲಕ್ಷ್ಮೀಪತಿ ಅಲ್ಲ ಅಂತ ಹೇಳಿಬಿಟ್ರಿ ಇದ್ದಕ್ಕಿದ್ದಾಗೆ ನನಗೆ ಫಸ್ಟ್ ಹೇಳ್ತಾರೆ ಮುಖ್ಯ ಪ್ರಾಣ ಲಕ್ಷ್ಮೀಪತಿ ಅಲ್ಲ, ಮುಖ್ಯ ಪ್ರಾಣ ಲಕ್ಷ್ಮೀ ಯಾಕೆ ಅದು ಸೂತ್ರದ ಅರ್ಥ. ಅತೇವ ಪ್ರಾಣ ಮುಖ್ಯ ಪ್ರಾಣ ಲಕ್ಷ್ಮೀಪತಿ ಅಲ್ಲ ಅಂತ ಹೇಳಿದ್ರು ಯಾಕೆ ಹೀಗೆ ಹೇಳ್ತಾರೆ ಅಂದ್ರೆ ಅದು ಸೂತ್ರದ ಅರ್ಥ. ಅತೇವ ಪ್ರಾಣ ಎಂಬಲ್ಲಿ ತದ್ವೈತಂ ಪ್ರಾಣ ಅಥವಾ ಪ್ರಾಣ ಪ್ರಾಣ ಅಂತ ಮಾತಿದೆ. ಅದಕ್ಕೆ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ಯ ಅಂತ ಹೇಳಿದ. ಲಕ್ಷ್ಮೀಪತಿ ಅಂತ ಹೇಳಿದ್ರೆ ಇಲ್ಲಿ ಹೇಗಿರ್ತಕ್ಕಂಥ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ ಲಕ್ಷ್ಮೀಪತಿ ಅಂತ ಕೂಡುದಿಲ್ಲ. ಮುಖ್ಯ ಪ್ರಾಣ ಲಕ್ಷ್ಮೀಪತಿ ಅಲ್ಲ ಅಂದ್ರೆ ಇಲ್ಲಿ ಹೇಳಿರ್ತಕ್ಕಂಥ ಪ್ರಾಣ ಲಕ್ಷ್ಮೀಪತಿ ಅಲ್ಲ ಅಂತ ದೇವರೇ ಮುಖ್ಯ ಪ್ರಾಣ ಅಲ್ಲ, ಮುಖ್ಯ ಪ್ರಾಣ ಲಕ್ಷ್ಮೀಪತಿ ಇದ್ದಾಗಿಲ್ಲ ಅಂತ ಸೂತ್ರ ಬರ್ತಾರೆ. ಅದು ಹೇಳ್ತಾ ಕೂತ್ಕೊಂಡ್ರು ಆ ಅವಸ್ಥೆಯನ್ನು ಕೂಡ ಬಾಯಿಗೆ ಬರ್ತಾ ಇದ್ದು ಸೂತ್ರ ಆಗ್ತದೆ. ಇದ್ದಕ್ಕಿದ್ರೆ ನಾನು ಕೇಳಿದ್ದೆ ಕೊನೆಗೆ ನನಗೆ ಉಪದೇಶ ಅದು ಮುಖ್ಯ ಅತೈವ ಪ್ರಾಣ ಸೂತ್ರದ ನನಗೆ ಉಪದೇಶ ಆಗಿಬಿಟ್ಟಿದೆ ಕೊನೆಗೆ. ಬೇಕಾದ್ರೆ ಕೇಳಿ ಏನಿದ್ದ ತರಲಲ್ಲಿ ಏನಿದ್ದ ಹೇಳಿದ ಏನಂದ್ರೆ ಇದೇ ಅಭಿಪ್ರಾಯ ಸೂತ್ರದ ಅಂತ ಹೇಳಿದೆ. ಅತೈವ ಪ್ರಾಣ ಎಂಬ ಸೂತ್ರ ಕೊನೆಗೆ ಗುರುಗಳಿಂದ ಅತೈವ ಪ್ರಾಣ ಲಕ್ಷ್ಮೀಪತಿತ್ವ ದೇವ ಮುಖ್ಯ ಪ್ರಾಣ ಇಲ್ಲಿ ಪ್ರಾಣ ಹೇಳಿದ್ರೆ ದೇವರೇ ವಿಧಾನ ಇವನು ಮುಖ್ಯ ಪ್ರಾಣ ಲಕ್ಷ್ಮೀಪತಿ ಇಲ್ಲ ಅಂದ್ರೆ ಅವನಿಗೆ ಅನ್ವಯ ಆಗುವುದಿಲ್ಲ. ತದ್ವೈಷ್ಟಂ ಪ್ರಾಣ ಅಭಾವ ಅಂತ ಹೇಳುವಾಗ ಮುಖ್ಯ ಪ್ರಾಣನೇ ಹೇಳಿದ್ರು ಪರಮಾತ್ಮನೇ ಹೇಳಿದ್ರು. ಕೊನೆಗೆ ನನಗೆ ಉಪದೇಶ ಅಜ್ಞಾನ ಕಾರಣ ಇದು ನಾನು ನೆನೆಸ್ಕೊಳ್ತಾ ಇದ್ದೇನೆ. ಇದೇ ವೈಶಾಖ ಶುದ್ಧ ಏಕಾದಶಿ ಒಂದು ಸ್ವಾರಸ್ಯ ಏನಂದರೆ ದೇವರು ನನಗೆ ಅನುಗ್ರಹ ಪರಮ ಮಾಡಿದ ಆ ವರ್ಷ ಅವರ ನಿರ್ಯಾಣ ಆದ ದಿವಸ ಮಂಗಳೂರಿನಲ್ಲೇ ಆಗಿದೆ ಮದುವೆಯಾಗಿದೆ ಅಂತ ನಾನು ಬರಲಿಕ್ಕಾಯ್ತು. ಇಲ್ಲಂತಾಗಿದ್ದರೆ ನನಗೆ ಖಂಡಿತ ಆಗ್ತಾ ಇದ್ದಿಲ್ಲ ಬರಲಿಕ್ಕೆ. ನಾನು ಮಧ್ಯ ಮಧ್ಯದಲ್ಲಿ ಹೋಗಿ ಬರ್ತಾ ಇದ್ದೆ, ಅದು ವಿಜ್ಞಾನ ಕಾರ್ಯ ನಿಲ್ಲೋದು ಬೇಡ ಅಂತೇಳಿ ಹೋಗಿ ಬರ್ತಾ ಇದ್ದೆ. ಆಯಿತು ಬಂದು ಅಲ್ಲಿ ಪ್ರವಚನ ಆಗ್ತಾ ಇತ್ತು, ರಾತ್ರಿ ತಕ್ಷಣ ಬಂದು ಮಂಗಳೂರಿನ ದೇವರು ಬನ್ನಿ ಇದಾಗ್ತದೆ. ಬೇರೆ ಊರಿನ ನಾನು ಎಲ್ಲಿಯಾದ್ರು ಮಾಡಿದರೆ ಯಾಕೆ ಬರಲಿಕ್ಕೆ ಆಗ್ತಾ ಇದ್ದೀನಿ ಆಗ್ತಾ ಇದ್ದೀನಿ. ಯಾಕಂದ್ರೆ ಅದು ಹೆಚ್ಚು ದಿವಸ ಇಷ್ಟೊಂದು ಕಾಲದಲ್ಲಿ ರಾತ್ರಿ ಆಗ್ತದೆ. ನಾನು ಅದನ್ನು ಬರೆದು ಕಟ್ಟಾ ದೇವರು ನನಗೆ ಮಂಗಳೂರಿನ ಇಡಿಸಿ ಕನಕಾರದಲ್ಲಿ ಗುರುಗಳ ದರ್ಶನ ಆದರೂ ಭಾಗವಹಿಸುವಂತಹ ಒಂದು ಪ್ರಸಂಗ ಬಂತು. ನಾನು ಯಾವಾಗಲೂ ನನಗೆ ತಿಳ್ಕೊಂಡು ಗುರುಗಳು ಮಾಡಿದ ಪರಮಾತ್ಮ ಮಾಡಿದ ಅನುಗ್ರಹ ಅಂತ ನಾನು ತಿಳ್ಕೊಳ್ತೇನೆ. ಯಾವ ಜ್ಞಾನ ಕಾರ್ಯವನ್ನು ಎಲ್ಲ ವಿದ್ವಾಂಸರು ಬಂದು ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ, ಪರಿಮಿತ ವಿಜ್ಞಾಸಗಳು ಬಂದಿದ್ದಾರೆ, ಅವರೆಲ್ಲರಿಗೂ ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಮಂಗಳಾರತಿಯಲ್ಲಿ ಈ ಕಾರ್ಯಕ್ರಮವನ್ನು ಇಷ್ಟಾರ್ಪಣೆ ಮಾಡ್ತಾರೆ.